ಸರಿ ಶಾಸ್ತ್ರಿಗಳೇ ಅಮೃತ ಸಿದ್ಧಿ ಯೋಗವಾದ ಈ ದಿನ ಏನು ಮಾಡಬೇಕು ಏನೆಲ್ಲ ದಾನ ಮಾಡಿದ್ರೆ ಉತ್ತಮವಾದಂತಹ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಸಂದೇಶಗಳನ್ನು ನೋಡೋಣ ವೀಣಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಏಳು ಸಾವಿರದ ಒಂಬೈನೂರ ಎಂಬತ್ತೈದು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ವೀಣಾ ಅವರ ಪ್ರಶ್ನೆ ಗೃಹ ನಿರ್ಮಾಣಕ್ಕೆ ಸಮಸ್ಯಾಗ ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಚತುರ್ಥಾಧಿಪತಿಯನ್ನು ಗಮನಿಸ್ಕೊಳ್ಬೇಕು ಅವನೇ ಈ ಸೈಟು ಮನೆ ಕಾರು ವಾಹನ ಓಡಾಟ ಸೌಖ್ಯ ಸಮೃದ್ಧಿ ಇವೆಲ್ಲವನ್ನು ಏರ್ಪಾಡು ಮಾಡಿಕೊಡ್ತಕ್ಕಂಥವ್ನು ನಿಮ್ಮ ಜಾತಕದಲ್ಲಿ ಬುಧ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ದಶ ಕಳೆದು ಕುಜನ ದಶೆಯಲ್ಲಿ ಈಗ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಂತರದಲ್ಲಿ ತಮಗೆ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಂತರ ಬುಧನ ಕಾಲ ಪ್ರಾರಂಭವಾಗುತ್ತೆ ಆಗ ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನ ಅರ್ಥಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶ ದಾಯಿ ಅಂತ ಹೇಳುತ್ತಲ್ಲ ಹೀಗಾಗಿ ಆ ಸುಖಾಧಿಪತಿಯ ಕಾಲ ಗೃಹ ನಿರ್ಮಾಣದ ಅಧಿಪತಿಯ ಕಾಲ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟಲ್ಲಿ ಅಲ್ಲಿವರೆಗೂ ನೀವು ಸ್ವಲ್ಪ ಸಂಗ್ರಹ ಮಾಡಿ ಅದಕ್ಕೇನೇನು ಬೇಕು ತಯಾರಿ ಇತ್ಯಾದಿಗಳನ್ನು ಮಾಡ್ತಾ ಬನ್ನಿ ಹಾಗಾಗುತ್ತೆ ಸುಲಭವಾಗಿ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಶಶಾಂಕ್ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಕೆಲಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಶಾಂಕ್ ಅವರು ಪ್ರಶ್ನೆ ಆರೋಗ್ಯ ಮತ್ತೆ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯದು ಗುರು ಚಂದ್ರರು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯ ಯೋಗಗಳಿದೆಲ್ಲ ಗಜಕೇಸರಿ ಯೋಗ ಹಂಸ ಯೋಗ ಇತ್ಯಾದಿ ಯೋಗಗಳು ಚೆನ್ನಾಗಿದ್ದಾವೆ ನೋಡಿ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ ನೋಡಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ ಇದೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಂತರದಲ್ಲಿ ಆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ಗೆ ನಿಮ್ಮ ತೊಡಕಿನ ಕಾಲ ಮುಗಿಯುತ್ತೆ ಮುಂದೆ ಹಂಸಯೋಗ ಪ್ರಾರಂಭವಾಗುತ್ತೆ ಜೀವನ ತುಂಬ 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 ಚೆನ್ನಾಗಿರುತ್ತದೆ ಇದು ಒಳ್ಳೆಯ ಒಳ್ಳೆಯ ಲಕ್ಷಣ ತುಂಬ ಯೌವನ ಇನ್ನೇನು ಶುರುವಾಗ್ತಾ ಇದೆ ನಮ್ಮ ನಿಜವಾದ ಜೀವನ ಅನ್ನುವಾಗ ಇಂಥ ಯೋಗ ಬಂದರೆ ಅದು ಸುಖವಾದ ಜೀವನ ಅಂತ ಹೀಗಾಗಿ ನಿಮಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಂತರದಲ್ಲಿ ನಿಮ್ಮ ಬದುಕೇ ಬದಲಾಗುತ್ತೆ ಒಂದು ಹೊಸ ಹೆದ್ದಾರಿಗೆ ನಿಮ್ಮ ಬದುಕು ಏನು ಹೊರಳುತ್ತೆ ಅಲ್ಲಿಂದ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪ್ರೆಸ್ ಹೈವೇ ಅಂತ ಆ ರೀತಿಯಲ್ಲಿ ಬದುಕು ಮುಂದಕ್ಕೆ ಹೋಗುತ್ತೆ ಯೋಚನೆ ಮಾಡಬೇಡಿ ಸಂಧಿಶಾಂತಿ ಮಾಡಿಸಿ ಆಗ ಈಗ ನೀವು ತತ್ಕಾಲದಲ್ಲಿ ಒಂದು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಸಾಕಾಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ಸೀಮಾ ಅವರು ಕೂಡ್ಲಿಗೆಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಮದುವೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸೀಮಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ ಆಗುತ್ತೆ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಸಿಂಹ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಶನಶ್ಚರ ಚೆನ್ನಾಗಿದ್ದಾನೆ ಆತಂಕ ಬೇಡ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧನ ದಶೆಯಲ್ಲಿ ತಮಗೆ ಶುಕ್ರನ ಕಾಲ ನಡೀತಾ ಇದೆ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಶುಕ್ರನ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಅಂತ ಹೀಗಾಗಿ ಈಗ ಕಾಲ ಚೆನ್ನಾಗಿದೆ ತಾವು ಆತಂಕ ಮಾಡಿಕೊಳ್ಳುವ ಯಾವ ಅವಶ್ಯಕತೆ ಇಲ್ಲ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ ರವಿ ರವಿಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ಹೆಚ್ಚಿನ ಅನುಕೂಲ ಅನ್ನೋದನ್ನು ಸೂಚಿಸುತ್ತೆ ಹೀಗಾಗಿ ಮತ್ತು ಗುರು ವ್ಯಯದಲ್ಲಿದ್ದಾನೆ ಬಲಿಷ್ಠ ಸ್ಥಾನ ಆದರೂ ಈ ಗುರು ರವಿಯರ ಎರಡು ಶಾಂತಿ ಮಾಡಿಸುವುದರಿಂದ ಆ ಗ್ರಹಗಳಿಗೆ ವಿಶೇಷ ಕಲಶ ಸ್ಥಾಪನೆ ಮಾಡಿ ಒಂದು ಶಾಂತಿಯನ್ನು ಮಾಡ್ತಾರೆ ಅದನ್ನು ಮಾಡಿಸಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅದು ನಿಮಗೆ ಬ ಈಗ ಕಾಲ ಅನುಕೂಲ ಆಗುತ್ತೆ ಆಗಲಿಕ್ಕೆ ಒಳ್ಳೆ ಕಾಲವೇ ಈಗ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಬಹುದು ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇನು ಮನೋಜ್ ಅವರು ಮಧುಗಿರಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೆಂಟು ಆರು ಸಾವಿರದ ಒಂಬೈನೂರ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ಮನೋಜ್ ಅವರ ಪ್ರಶ್ನೆ ಶಿಕ್ಷಣ ಮತ್ತೆ ವೃತ್ತಿ ಕೆಲಸದ ವಿಚಾರ ಅಲ್ವಾ ಜಾತಕವನ್ನು ಪರಿಶೀಲಿಸೋಣ ನೋಡಿ ವೃಶ್ಚಿಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮ ಒಂದು ದುಸ್ಥಾನ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದರೆ ಸ್ವಲ್ಪ ಕಾರ್ಯಭಾರ ಆಗುತ್ತೆ ಜೊತೆಗೆ ಕಾರ್ಯಹೀನತೆಯೂ ಉಂಟಾಗುತ್ತೆ ಅಂದರೆ ಅವಕಾಶಗಳು ಸ್ವಲ್ಪ ವಿರಳ ಅಂತ ಈಗ ರವಿದಶೆಯಲ್ಲಿ ರವಿ ಭುಕ್ತಿಯೇ ನಡೀತಾ ಇದೆ ಈಗ ಆರನೇ ತಾರೀಕಿಗೆ ನೋಡಿ ಈಗ ವಸ್ತುತಃ ಇವತ್ತು ನಿಮ್ಮ ಒಂದು ರವಿಯ ಕಾಲ ಮುಗಿದು ಎರಡು ದಿವಸ ಆಯಿತು ಈಗ ಚಂದ್ರನ ಒಂದು ಕಾಲ ಪ್ರಾರಂಭವಾಗಿದೆ ಅಂದರೆ ರವಿಚಂದ್ರ ತುಂಬ ಆಪ್ತ ಮಿತ್ರ ಅದರಲ್ಲಿ ಏನು ಸಂಶಯ ಇಲ್ಲ ಚಂದ್ರನಿಗೆ ಪಕ್ಷದ ಬಲವೂ ಇದೆ ಹೀಗಾಗಿ ಆ ಭಾಗ್ಯಾಧಿಪತಿಯ ಕಾಲ ಅವನು ಚಂದ್ರ ಈಗ ಅವಕಾಶ ಇದೆ ನೋಡಿ ಎರಡು ದಿನ ಆಯಿತು ನಿಮಗೆ ಮುಗಿದು ಈಗ ನಿಮಗೆ ಒಳ್ಳೆಯ ಅನುಕೂಲದ ಒಂದು ಕಾಲ ನಡೀತಾ ಇದೆ ಈಶ್ವರ ಸನ್ನಿಧಾನದಲ್ಲಿ ನೀವು ಹನ್ನೊಂದು ಸೋಮವಾರ ನೀವು ಬಿಲ್ವಾರ್ಚನೆ ಮಾಡಿಸಿ ಇದು ತುಂಬಾ ಸಹಾಯವಾಗುತ್ತೆ ಬಹಳ ಶೀಘ್ರದಲ್ಲಿ ನಿಮಗೆ ಕೆಲಸದ ಅನುಕೂಲ ಉಂಟಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಟ್ಕೋಬೇಡಿ ಪ್ರಯತ್ನ ಮಾಡಿ ಒಳ್ಳೆದಾಗಿ ಸರಿ ಇನ್ನು ಶ್ರೀನಿವಾಸ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಹನ್ನೆರಡು ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶ್ರೀನಿವಾಸ್ ಅವರ ಪ್ರಶ್ನೆ ಆರೋಗ್ಯದ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ ಜಾತಕವನ್ನು ನೋಡೋಣ ನೋಡಿ ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನ ಲಗ್ನದ ಅಧಿಪತಿ ಹಾಗೂ ಚತುರ್ಥಾಧಿಪತಿ ಇಬ್ಬರೂ ಒಬ್ಬರೇ ಅದು ಯಾರಪ್ಪ ಅಂದರೆ ಬುಧ ಈ ಬುಧ ನಿಮ್ಮ ಜಾತಕದಲ್ಲಿ ಷ್ಠ ಆರನೇ ಮನೆಯಲ್ಲಿದ್ದಾನೆ ಅಂದರೆ ರೋಗಸ್ಥಾನ ಅಂತ ಅದಕ್ಕೆ ಹೆಸರು ಈಗ ನಡೀತಾ ಇರತಕ್ಕಂತಹ ಕಾಲ ಗುರು ದಶೆಯಲ್ಲಿ ತಮಗೆ ಬುಧನ ಭುಕ್ತಿಯೇ ನಡೀತಾ ಇದೆ ಹೀಗಾಗಿ ಅವನಿರ್ತಕ್ಕಂಥ ಸ್ಥಳ ಅಷ್ಟು ಚೆನ್ನಾಗಿಲ್ಲ ಗೋಚಾರದಲ್ಲಿ ಸ್ವಲ್ಪ ಬುಧ ಚೆನ್ನಾಗಿದ್ದಾನೆ ಹೀಗಾಗಿ ಹೆಚ್ಚು ಬಾಧೆ ಮಾಡ್ಕೋಬೇಡಿ ವಯೋಸಹಜವಾಗಿರ್ತಕ್ಕಂತಹ ಒಂದು ತೊಡಕುಗಳಿದ್ದಾವೆ ಇನ್ನೊಂದು ಇನ್ನೊಂದು ಮೂರು ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಹೀಗಾಗಿ ನೀವು ಧನ್ವಂತರಿ ಪ್ರಾರ್ಥನೆ ಮಾಡಿ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಮತ್ತು ವಿಷ್ಣು ಸನ್ನಿಧಾನದಲ್ಲಿ ನೀವು ಆ ತೀರ್ಥ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಅದೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ವಿಷ್ಣು ಸಹಶ್ರಮ ಹೇಳ್ಕೊಳ್ಳಿ ಅದೂ ಕೂಡ ಆರೋಗ್ಯವನ್ನು ಸದೃಢ ಮಾಡುತ್ತೆ ಮನೆಯಲ್ಲೇ ಕೂತು ಪಾಪ ನಿಮ್ಗೆ ಓಡಾಡೋದು ಕಷ್ಟ ಆಗಬಹುದು ಹೀಗಾಗಿ ಮನೆಯಲ್ಲೇ ಬುಧ ಕವಚವನ್ನು ಕೇಳಿಸ್ಕೊಳ್ಬಹುದು ವಿಷ್ಣು ಸಹಸ್ರಾಮ ಕೇಳಿಸ್ಕೊಳ್ಬಹುದು ಎರಡನ್ನ ನೀವು ಶ್ರದ್ಧೆಯಿಂದ ಮಾಡಿ ಸಾಕಾಗುತ್ತೆ ಯೋಚನೆ ಮಾಡಬೇಡಿ ಗೋಚಾರದಲ್ಲಿ ಬುಧ ಚೆನ್ನಾಗಿರೋದರಿಂದ ಆತಂಕ ಮಾಡ್ಕೋಬೇಡಿ ಏನಪ್ಪ ನಾಳೆ ಏನು ಎತ್ತ ಇದು ಯಾಕೆಂದರೆ ವಯೋ ಸಹಜವಾಗಿ ಆದಾಗ ಏನೋ ಕಾಲು ನೋವು ಕೈ ನೋವು ಈ ಥರದ್ದೆಲ್ಲ ಇರುತ್ತದೆ ಈಗ ಅವನ ಷ್ಠಾಧಿಪತಿ ಕಾಲವೇ ನಡೀತಾ ಇದೆ ಹೀಗಾಗಿ ಅಂದರೆ ಷಷ್ಠ ಸ್ಥಾನದಲ್ಲಿರ್ತಕ್ಕಂಥ ಬುಧನ ಕಾಲ ನಡೀತಾ ಇದೆ ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆತಂಕ ಮಾಡ್ಕೋಬೇಡಿ ನೋಡಿ ನರಸಿಂಹ ಸ್ತುತಿ ನರಸಿಂಹ ಕವಚವನ್ನು ಕೇಳಿಸ್ಕೊಂಡ್ರೂ ಕೂಡ ಅನುಕೂಲ ಆಗುತ್ತೆ ಯಾವುದಾಗುತ್ತೆ ಅದನ್ನು ಕೇಳಿ ಎಲ್ಲವೂ ಕೇಳಲಿಕ್ಕೆ ಸಾಧ್ಯವಾದರೆ ಹೇಗೂ ನಿಮಗೆ ಬಿಡಿಬಿಡುತ್ತೆ ಕೇಳಿಸ್ಕೊಳ್ಳೋದು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳು ಇನ್ನು ಮನೋಜವಂ ಅವರು ಹಾಸನಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಒಂಬತ್ತು ಸಮಯ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮನೋಜವಮ್ಮ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ನೋಡಿ ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನ ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅದು ದಿಗ್ಬಲ ಸ್ಥಾನವೂ ಹೌದು ಕೇಂದ್ರ ಸ್ಥಾನ ಕರ್ಮಸ್ಥಾನ ಅಂಥ ಒಂದು ಬಲಿಷ್ಠ ಸ್ಥಾನವೂ ಹೌದು ರುಚಿಕ ಯೋಗ ಸ್ಥಾನ ಹೀಗಾಗಿ ಕುಜ ತುಂಬ ಚೆನ್ನಾಗಿರೋದ್ರಿಂದ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂಥ ಒಂದು ಕ್ಷೇತ್ರಗಳಲ್ಲಿ ನೀವೇನಾದರೂ ನಿಮ್ಮನ್ನು ತೊಡಗಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಶುಕ್ರನೂ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಲಾಭಾಧಿಪತಿ ಅದು ಒಳ್ಳೆಯದು ಹೀಗಾಗಿ ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ನೀವು ಪ್ರಯತ್ನ ಮಾಡಿ ನಿಮ್ಮ ಯಾವುದು ಇದರಲ್ಲಿ ಎರಡು ಅಪೇಕ್ಷೆ ಯಾವುದು ನಿಮಗಿಷ್ಟ ಅದನ್ನು ಟ್ರೈ ಮಾಡಿ ಈಗ ನಡೀತಾ ಇರ್ತಕ್ಕ ಕಾಲ ಶುಕ್ರನ ದಶೆಯಲ್ಲಿ ರಾಹುವಿನ ಭಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಅಕ್ಟೋಬರ್ ಮುಂದಿನ ವರ್ಷ ನಿಮಗೆ ತುಂಬ ಅನುಕೂಲದ ಫಲ ಈಗಿಲ್ಲ ಅಂತಲ್ಲ ಈಗಲೂ ಚೆನ್ನಾಗಿದೆ ಮುಂದೆ ಇನ್ನೂ ಚೆನ್ನಾಗಿರ್ತದೆ ಆ ರೀತಿಯ ಅನುಕೂಲ ಚೆನ್ನಾಗಿದೆ ಹೀಗಾಗಿ ತಾವು ಆತಂಕಕ್ಕೊಳಗಾಗಬೇಕಾದ್ದಿಲ್ಲ ಎರಡು ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವುದೇ ಇಷ್ಟ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ಲಕ್ಷ್ಮಿ ಅವರು ಕೋಲಾರದಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಹಣಕಾಸಿನ ತೊಂದರೆ ಇದೆ ಕೆಲಸ ಆಗ್ತಾ ಇಲ್ಲ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಲಕ್ಷ್ಮಿಯವರ ಪ್ರಶ್ನೆ ಕೆಲಸ ಮತ್ತು ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಕೇಳಿದಾರಲ್ವ ಜಾತಕವನ್ನು ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಧನಾಧಿಪತಿ ಲಗ್ನದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಮತ್ತು ಅನಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಭಾಗ್ಯಾಧಿಪತಿ ಅದು ಕೂಡ ಒಳ್ಳೆಯದೆ ಈ ಒಂದು ಈಗ ಕಾಲವನ್ನು ನೋಡಿಕೊಂಡಾಗ ನಿಮಗೆ ಕುಜನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ನಂತರ ನಿಮಗೆ ಸಾಕ್ಷಾತ್ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ನಂತರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿಂದ ನಿಮ್ಮ ಬದುಕು ಬದಲಾಗುತ್ತೆ ನೀವು ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈಗಲೂ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ನವೆಂಬರ್ ನಂತರದಲ್ಲಿ ನಿಮ್ಮ ಕೆಲಸ ಆಗಿರಬಹುದು ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಎರಡೂ ಕೂಡ ಸುಧಾರಿಸುತ್ತೆ ನಾಳೆ ನವಂಬರ್ ನಂತರದಲ್ಲಿ ಈಗ ನೀವು ತತ್ಕಾಲದಲ್ಲಿ ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೇ ಧಾನ್ಯವನ್ನು ಪ್ರತಿ ಶುಕ್ರವಾರ ಶುಕ್ರವಾರ ಕೊಟ್ಟು ಬನ್ನಿ ಅಥವಾ ತುಪ್ಪದ ದೀಪ ಹಚ್ಚಿ ಆ ಅಮ್ಮನವರ ಸನ್ನಿಧಾನದಲ್ಲಿ ಹದಿನಾರು ಶುಕ್ರವಾರ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಸರಳವಾಗಿದೆ ಸುಲಭ ಪರಿಹಾರ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ದೀಕ್ಷಾ ಅವರು ನಂಜನಗೂಡಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಒಂದು ಸಮಯ ಐದು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ರಾಶಿ ನಕ್ಷತ್ರ ಲಗ್ನ ತಿಳಿಸಿ ಅಂತ ಕೇಳಿದ್ದಾರೆ ಆರೋಗ್ಯ ಶಿಕ್ಷಣ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ದೀಕ್ಷಾ ಅವರ ಪ್ರಶ್ನೆ ರಾಶಿ ನಕ್ಷತ್ರ ಲಗ್ನ ಇತ್ಯಾದಿ ಎಲ್ಲ ತಿಳಿಸಿ ಶಿಕ್ಷಣ ವೃತ್ತಿಯನ್ನು ತಿಳಿಸಬೇಕು ಆಯಿತು ನೋಡೋಣ ಪರಿಶೀಲಿಸೋಣ ಹಂತ ಹಂತವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಗಮನಿಸಿ ನಿಮ್ಮದು ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದ ಎರಡನೇ ಪಾದದಲ್ಲಿ ಚಂದ್ರ ಇದ್ದಾನೆ ಹೀಗಾಗಿ ಪೂರ್ವಾಷಾಢ ನಕ್ಷತ್ರ ಎರಡನೇ ಪಾದ ಧನಸ್ಸು ರಾಶಿ ತಮ್ಮದು ಇನ್ನು ಲಗ್ನವನ್ನು ಕೇಳಿದ್ದೀರ ಲಗ್ನ ತಮ್ಮದು ಲಗ್ನದಲ್ಲಿ ರವಿ ಇದ್ದಾನೆ ಇದು ತುಂಬ ಒಳ್ಳೆಯದು ಆರೋಗ್ಯ ಶಿಕ್ಷಣದ ಬಗ್ಗೆ ಕೇಳಿದ್ದೀರಾ ನೀವು ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಚಂದ್ರ ತಮಗೆ ಗುರುವಿನ ಒಂದು ಕಾಲ ನಡೀತಾ ಇದೆ ಗುರು ಜಾತಕದಲ್ಲಿ ಲಾಭಸ್ಥಾನದಲ್ಲಿ ರಾಹು ಜೊತೆಗಿದ್ದಾನೆ ಗುರುಚಾಂಡಾಲ ದೋಷ ಅದೊಂದು ಹೀಗಾಗಿ ನೀವು ಹತ್ತಿರದಲ್ಲಿ ಗುರು ಗುರುಮಂದಿರ ಇದ್ದರೆ ಗುರುಪೀಠವೋ ಗುರು ಸನ್ನಿಧಾನವೋ ಅಥವಾ ನಿಮ್ಮ ನೀವು ನಂಬುವಂಥ ಗುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಗುರುಸೇವೆ ಒಂದು ಒಂಬತ್ತು ದಿವಸ ಅಥವಾ ಏಳು ದಿವಸ ಗುರುಸೇವೆಯನ್ನು ಮಾಡಿ ಬಂದರೆ ತುಂಬ ತುಂಬ ಒಳ್ಳೆಯದು ಅದು ಈಗ ಬೇಕು ಪ್ರತಿ ಗುರುವಾರ ಗುರುವಾರ ಗುರುಚರಿತ್ರೆ ಪಾರಾಯಣವಾದರೂ ಮಾಡಿ ಅದು ಕೂಡ ಬಲವನ್ನು ತಂದುಕೊಡುತ್ತೆ ಈಗ ಆ ಗುರುವಿನ ಸೇವೆಯೇ ನಿಮಗೆ ದಾರಿದೀಪ ಹೀಗಾಗಿ ಅದನ್ನು ಮಾಡಿ ತಪ್ಪದೆ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಎಲ್ಲ ಚೆನ್ನಾಗಿದೆ ಶಿಕ್ಷಣ ಇತ್ಯಾದಿ ಎಲ್ಲ ಗ್ರಹ ಸ್ಥಿತಿ ಎಲ್ಲ ಚೆನ್ನಾಗಿದೆ ರವಿ ತುಂಬ ಚೆನ್ನಾಗಿದ್ದಾನೆ ಬುಧ ತುಂಬ ಒಳ್ಳೆಯ ಮಾತಿನ ಪಟುತ್ವ ಬರುತ್ತದೆ ನೀವು ಗಣಿತ ಕ್ಷೇತ್ರದಲ್ಲಿ ಕಾಮರ್ಸ್ ತೊಗೊಂಡ್ರೆ ನೀವು ಮಹಾ ಸಿ ಎ ಮಾಡಿ ಅದ್ವಿತೀಯರಾಗಬಹುದು ಚೆನ್ನಾಗಿದೆ ಈಗ ಗುರು ಸೇವೆ ಬೇಕು ಹೀಗಾಗಿ ಗುರುಮಂದಿರಕ್ಕೆ ಹೋಗಿ ಎಣ್ಣೆಯಿಂದ ದೀಪನಾದರೂ ಹಚ್ಚಿಬಿಟ್ಟು ಬನ್ನಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಸಿದ್ದಮಾಲ್ ಅಪ್ಪ ಸಾಬ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಮಯ ಒಂಬತ್ತು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸಿದ್ದಮಾಲ್ ಅಪ್ಪ ಸಾಬ್ ಅವರ ಪ್ರಶ್ನೆ ಕೆಲಸದ ಪ್ರಶ್ನೆ ವೃತ್ತಿ ಯಾವಾಗ ಸಿಗುತ್ತೆ ಏನು ಅಂತ ಅದ್ರ ಬಗ್ಗೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮೇಷಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಗೋಚಾರದಲ್ಲೂ ಈಗ ಶನಶ್ಚರ್ಯ ಚೆನ್ನಾಗಿದ್ದಾನೆ ಈಗ ಪ್ರಸ್ತುತ ಕಾಲವನ್ನು ನೋಡಿದರೆ ಕುಜ ದಶೆಯಲ್ಲಿ ತಮಗೆ ಈಗ ಬುಧನ ಕಾಲ ನಡೀತಾ ಇದೆ ಈಗ ನಿಮ್ಮ ಜಾತಕದಲ್ಲಿ ಬುಧ ಕೂಡ ಲಾಭದಲ್ಲಿದ್ದಾನೆ ರವಿ ಜೊತೆಗಿರುವುದರಿಂದ ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ಸ್ವಲ್ಪ ಮೌಢ್ಯನಾಗಿದ್ದಾನೆ ನೋಡಿ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಅಂದರೆ ಶ್ರೀನಿವಾಸನೋ ಅಥವಾ ರಂಗನಾಥನೋ ಯಾವುದೇ ಆಗಬಹುದು ಕೃಷ್ಣ ಸನ್ನಿಧಾನ ಯಾವುದಾದ್ರೂ ಆಗಬಹುದು ಅಲ್ಲಿಗೆ ಪ್ರತಿ ಬುಧವಾರ ಬುಧವಾರ ನೀವು ಸ್ವಲ್ಪ ಹೆಸರು ಬೇಳೆಯನ್ನು ಹೆಸರು ಬೇಳೆಯನ್ನು ದಾನ ಮಾಡಿ ಜೊತೆಗೆ ಹಸಿರು ತರಕಾರಿಯನ್ನು ದಾನ ಮಾಡಿ ಹೆಸರು ಬೇಳೆ ಹಸಿರು ತರಕಾರಿ ಎರಡನ್ನೂ ಸ್ವಲ್ಪ ಕೊಟ್ಟು ಬನ್ನಿ ಪ್ರತಿ ಬುಧವಾರ ಹೀಗೆ ಹನ್ನೆರಡು ವಾರ ಮಾಡಿ ಅಷ್ಟರಲ್ಲಿ ನಿಮಗೆ ಜೀವನ ಸ್ಥಿತಿ ಏರ್ಪಾಡಾಗುತ್ತೆ ಅಂದರೆ ನಿಮ್ಮ ವೃತ್ತಿಯ ಒಂದು ಬಲ ಅನುಕೂಲ ಆಗುತ್ತೆ ಎಲ್ಲರೂ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಕೆಲಸದಲ್ಲಿ ಒಂದು ಕೆಲಸ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಅಥವಾ ಇರುವ ಕೆಲಸದಲ್ಲಿ ಸದೃಢತೆ ಎರಡೂ ಉಂಟಾಗುತ್ತೆ ಆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳು ಇನ್ನೂ ಸಾಕಷ್ಟು ಸಂದೇಶಗಳಿವೆ ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡುಬರುವ ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್